ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕೋ ಪ್ರೆಸೆಂಟೆಡ್ ಬೈ ಹೈಯರ್ ಬಾಟಮ್ ಮೌಂಟೆಡ್ ರೆಫ್ರಿಜರೇಟರ್ಸ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ನಮ್ಮ ಕಾರ್ಯಕ್ರಮವನ್ನ ನೀವೆಲ್ಲ ನೋಡಿ ಬಹಳ ಇಷ್ಟಪಟ್ಟು ನಮಗೆ ಉತ್ತೇಜನ ಕೊಡೋ ಹಾಗೆ ಹಲವಾರು ಜನ ನಮಗೆ ಪತ್ರಗಳನ್ನು ಬರಿತಾ ಇದ್ದೀರಾ. ಆದರೆ ಎಲ್ಲ ಪತ್ರಗಳನ್ನು ಓದೋಕ್ಕಾಗೋದಿಲ್ಲ. ಆದರೆ ಎಲ್ಲ ನಾವು ಹೊರಗಡೆ ಓದಿದ್ರು ಕೂಡ ಕಾರ್ಯಕ್ರಮದಲ್ಲಿ ಓದೋದಕ್ಕೆ ಅವಕಾಶ ಎಲ್ಲರದ್ದು ಪತ್ರ ಓದೋಕ್ಕಾಗಲ್ಲ. ಯಾರು ನಮ್ಮ ಕಾರ್ಯಕ್ರಮವನ್ನು ನೋಡಿ ನಮ್ಮ ಅಡುಗೆಗಳನ್ನು ಮಾಡಿ ಅದರ ಫೋಟೋಗಳು ಹಾಕಿರ್ತಾರೆ ಅಂಥವ್ರನ್ನೆಲ್ಲ ಆರಿಸ್ಕೊಂಡು ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ನಾನು ಮಾಡುವ ಅಡುಗೆಯ ಟೇಸ್ಟ್ ಮಾಡೋದಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಕೆಲವ್ರ ಪತ್ರನ ಹಾಗೆ ಓದ್ತೀನಿ. ಸೊ ಇಲ್ಲಿ ಒಬ್ಬರು ನನಗೆ ಒಂದು ಪತ್ರ ಬರೆದಿದ್ದಾರೆ. ಇವ್ರ ಹೆಸರು ವಿಜಯ್ ಮಾಂತೇಶ್ ಅಂತ ಹೇಳಿ. ಡಿಯರ್ ಚಂದ್ರು ಸರ್, ಮೈ ಮದರ್ ಈಸ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ ಕುಕಿಂಗ್ ಆ್ಯಂಡ್ ದ ವ್ಯಾಲ್ಯೂ ಯು ಗಿವ್ ಟು ದ ಫುಡ್ ಆ್ಯಂಡ್ ದ ವೇ ಯು ಎಕ್ಸ್ಪ್ಲೈನ್ ದ ಟೇಸ್ಟ್ ಆಫ್ ಎನಿ ಫುಡ್ ಯು ಈಟ್ ಆ್ಯಂಡ್ ದಿ ಆರೋಗ್ಯ ಆಹಾರ ಸೆಷನ್ ಇಸ್ ರಿಯಲಿ ಗುಡ್ ಆ್ಯಂಡ್ ಮೀನಿಂಗ್ಫುಲ್. ಯು ಓವರ್ಆಲ್ ಬಿ ಬಿ ಪ್ರೋಗ್ರಾಮ್ ಈಸ್ ಎಕ್ಸಲೆಂಟ್. ಐ ಯೂಶಲಿ ಡೋಂಟ್ ವಾಚ್ ಎನಿ ಕುಕಿಂಗ್ ಪ್ರೋಗ್ರಾಮ್ ವೆರಿ ಇಂಟ್ರೆಸ್ಟಿಂಗ್ಲಿ, ಬಟ್ ಟ್ರಸ್ಟ್ ಮೀ ದಿಸ್ ಬೊಂಬಾಟ್ ಭೋಜನ ಪ್ರೋಗ್ರಾಮ್ ಐ ಹ್ಯಾವ್ ನೆವರ್ ಮಿಸ್ಡ್ ಎನಿ ಸಿಂಗಲ್ ಸೆಷನ್. ದೋ ಐ ವರ್ಕ್ ಫ್ರಮ್ ಹೋಮ್, ಎನಿ ಮೀಟಿಂಗ್ ಎಟ್ 12 PM ಐ ವಿಲ್ ಪೋಸ್ಟ್ಪೋನ್ ಇಟ್ ಟು ಆಫ್ಟರ್ 1 PM ಜಸ್ಟ್ ಬಿಕಾಸ್ ಆಫ್ ಯುವರ್ ಪ್ರೋಗ್ರಾಮ್ ಆ್ಯಂಡ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಶುರುಮಾಡೋಣ. ಶುರುಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ. ನಳಪಾಕದಲ್ಲಿ ಇವತ್ತು ಒಂದು ಸ್ಪೆಷಲ್ ಡ್ರಿಂಕ್ ಮಾಡ್ತಾ ಇದ್ದೀನಿ. ಇದು ಮಲ್ಟಿಪರ್ಪಸ್ ಡ್ರಿಂಕ್ ಅಂತ ನಾನು ಕರೆಯೋದು. ಯಾಕೆ ಅಂದರೆ ಇದನ್ನು ಊಟಕ್ಕೆ ಮುಂಚೆ ಕುಡಿದ್ರೆ ಅಪಿಟೈಸರ್ ಥರ ಆಗುತ್ತೆ. ಸುಮ್ಮನೆ ಒಂದು ಗ್ಲಾಸ್ ಕುಡಿದುಬಿಟ್ರೆ ಹೊಟ್ಟೆ ಹಸು ಚೆನ್ನಾಗಾಗುತ್ತೆ, ಅದಕ್ಕೆ ಅಪಿಟೈಸರ್ ಅಂತ ಕರೀತಾರೆ. ಅಪಿಟೈಸರ್ ಆಗುತ್ತೆ ಅಥವಾ ಊಟದ ಜೊತೆಗೇ ಕುಡಿದ್ರೆ ಸೂಪ್ ಥರ ಇರುತ್ತೆ, ಸೂಪ್ ಅಥವಾ ಶೋರ್ಬಾ ಥರ ಇರುತ್ತೆ. ಬೇಡ, ಅನ್ನ ಕಲಸ್ಕೊಂಡು ತಿಂದರೆ ರಸಂ ಥರ ಇರುತ್ತೆ. ಹೀಗೆ ಮಲ್ಟಿಪರ್ಪಸ್, ಇದಕ್ಕೆ ನಾನಿಟ್ಟಿರೋ ಹೆಸರು ಭಾಳ ಬ್ಯೂಟಿಫುಲ್ ಆಗಿದೆ. ಅವಸರಸ ಅಂತ, ಅವಸರವಸರವಾಗಿ ಮಾಡುವಂಥ ಒಂದು ರಸಂ, ಅವಸರಸ. ಚೆನ್ನಾಗಿದೆ ಹೆಸರು. ಸೊ ಈ ಅವಸರಸಾಗೆ ಏನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5 ಇಟ್ಕೊಂಡಿದ್ದೀನಿ. ಓಕೆ, ಒಂದು ಸ್ವಲ್ಪ ಬೆಲ್ಲ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿ ಕ್ಯೂಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, ಸ್ವಲ್ಪ ಇಂಗು ಮತ್ತು ಒಂದು ಸ್ವಲ್ಪ ಸಾಸಿವೆ. ಒಗ್ಗರಣೆಗೆ ಶ್ರೀಕೃಷ್ಣ ಗೀಯನ್ನು ಬಳಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಮಾಡೋಕ್ಕೆ ಶುರು ಮಾಡೋಣ. ಅವಸರಸ ಇಲ್ಲಿ ನೀರು ಕುದಿಯಕ್ಕಿಟ್ಟಿದ್ದೀನಿ, ಅದು ಚೆನ್ನಾಗಿ ಕುದಿಲಿ. ಅಷ್ಟರಲ್ಲಿ ಒಂದು ಪೌಡರ್ ಮಾಡ್ಕೊಳ್ಳೋಣ, ಭಾಳ ಇಂಪಾರ್ಟೆಂಟು. ಅದಕ್ಕೆ ಒಂದು ಪ್ಯಾನ್ ಬೇಕು. ಓಕೆ, ಒಲೆ ಹತ್ತಿಸಬೇಕು, ಅದರ ಮೇಲೆ ಒಂದು ಪ್ಯಾನ್ ಇಡಬೇಕು. ಆ ಪ್ಯಾನಿಗೆ 1 ಚಮಚದಷ್ಟು ಮೆಣಸು ಹಾಕಬೇಕು. ಓಕೆ, 1 ಚಮಚದಷ್ಟು ಜೀರಿಗೆ ಹಾಕಬೇಕು. ಓಕೆ, ಆಮೇಲೆ 4 ಅಥವಾ 5 ಬ್ಯಾಡಗಿ ಮೆಣಸಿನ್ಕಾಯಿ. ಈ ಆಪಿಟೈಸರ್ ಇದೆಯಲ್ಲ, ಇದು ಚೆನ್ನಾಗಿ ಒಳ್ಳೆ ಕಲರ್ ಬರಬೇಕು. ಒಂದೇನು ಖುಷಿ ಅಂದರೆ ಈ ಬ್ಯಾಡಗಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿರುವಂಥ ಜನ. ಗುಂಟೂರು ಅನ್ನೋದು ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ಲ, ಅದು ಆಂಧ್ರ ಪ್ರದೇಶದ್ದು. ನಮ್ಮ ಕರ್ನಾಟಕದ ಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಆರಬೇಕು. ಅಷ್ಟೊಳಗೆ ಮಿಕ್ಸಿ ಜಾರ್ ರೆಡಿ ಮಾಡ್ಕೊಂಬಿಡೋಣ. ಇದರ ಕೆಲಸ ಆಯಿತು. ಈಗ ಇದಕ್ಕೆ ಪೌಡ್ರ್ ಮಾಡ್ಕೊಂಬಿಡ್ತೀನಿ. ಎಸ್, ಬ್ಯೂಟಿಫುಲ್. ನೈಸ್ ಪೌಡ್ರು, ಇದು ಹಂಗೆ ಇರಲಿ. ಓಕೆ, ಈಗ ಇನ್ನೊಂದು ಸಣ್ಣ ಪೇಸ್ಟ್ ಮಾಡ್ಕೋಬೇಕು. ಏನಪ್ಪ ಅಂದರೆ ಈ ಟೊಮೆಟೊ ಇದೆಯಲ್ಲ, ಈ ಟೊಮೆಟೊನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಬಾಯಿಗೇನು ಸಿಗಬಾರ್ದು, ಹಂಗಿರ್ಬೇಕು. ಓಕೆ, ಪ್ಯೂರ್ ಟೊಮೆಟೊ ಪ್ಯೂರಿ, ಪ್ಯೂರ್ ಟೊಮೆಟೊ ಪ್ಯೂರಿ ರೆಡಿ. ಈಗ ಒಂದು ಕೆಲಸ ಮಾಡೋಣ,
ಇಲ್ಲಿ ನೀರು ಕುದಿಯಕ್ಕಿಟ್ಟಿದ್ದೀನಿ ಇದಕ್ಕೆ ಪೌಡರ್ ಹಾಕೋಣ ಫಸ್ಟು ಒಂದು ಎರಡು ಮೂರು ನಾಲ್ಕು ಟೀ ಚಮಚ ಇದಿಷ್ಟು ಯಾಕೆ ಇದನ್ನು ಹಾಕ್ಬಿಡೋಣ ಸಾಕು ನಾಲ್ಕು ಟೀ ಚಮಚ ಇದು ಚೆನ್ನಾಗೆ ಕುದಿಬೇಕು ಓಕೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಪ್ಯೂರ್ ಟೊಮೆಟೊ ಪ್ಯೂರಿ ಆಹಾ ಈಗ ಇದು ಚೆನ್ನಾಗೆ ಕುದಿಬೇಕು ಈ ಕಡೆ ಹಚ್ಚಿಟ್ಬಿಡೋಣ ಇದು ಚೆನ್ನಾಗೆ ಕುದಿಬೇಕು ಆ ಕುದಿಬೇಕಾದ್ರೆ ಉಕ್ಕು ಬಿಡುತ್ತೆ ಒಂದ್ಸಲಿ ಅದಕ್ಕೇನು ಮಾಡಬೇಕು ಅಂದರೆ ಈ ಥರದ ಒಂದು ಕೈ ಇರುತ್ತಲ್ಲ ಮರದ ಕೈ ಅದನ್ನ ಮೇಲೆ ಹಿಂಗೆ ಇಟ್ಬಿಟ್ರೆ ಉಕ್ಕಲ್ಲ ಭಾಳ ಸಿಂಪಲ್ ಇನ್ನೂ ಟೆನ್ಷನ್ ಇದೆಯಾ ಇಲ್ಲೆಲ್ಲ ತುಪ್ಪ ಸೋರ್ಬಿಡಿ ಉಕ್ಕಲ್ಲ ಹೆಂಗೆ ಐಡಿಯಾ ಏನಿವೆ ಇದು ಕುದಿಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ ಈ ಶ್ಯಾಂಪೂ ಕಮರ್ಷಿಯಲ್ ಆಗಿ ಪ್ರೊಡಕ್ಷನ್ ಶುರು ಆಗಿದ್ದು ಹೆಂಗೆ ಅಂತ ಒಂದು ಒಳ್ಳೆ ಕತೆ ಇದೆ ಹೇಳ್ತೀನಿ ಕೇಳಿ ಇದನ್ನು ಶುರು ಮಾಡಿದವನು ಒಬ್ಬ ಜಾನ್ ಬ್ರೆಕ್ ಅಂತ ಅಮೆರಿಕನ್ನು ಅವನು ಸುಮಾರು 20 ವರ್ಷ ಇದ್ದಾಗ ಫೈರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದ 20 ವರ್ಷಕ್ಕೆ ತಲೆ ಕೂದಲೆಲ್ಲ ಉದುರಕ್ಕೆ ಶುರು ಆಗ್ಬಿಡ್ತು ಅವನು ತನ್ನ ಈ ಬೊಕ್ಕ ತಲೆಯನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಯಾಕೆ ಹಿಂಗಾಗ್ತಿದೆ ನನಗೆ ಯಾಕೆ ಹಿಂಗಾಗ್ತಿದೆ ಅಂತ ತಲೆ ಕೆಡಿಸ್ಕೊಂಡ ಆಮೇಲೆ ಗೊತ್ತಾಯಿತು ಅಮೆರಿಕನ್ರು ಆವಾಗೆಲ್ಲ ಮೈಗೆ ಹಾಕ್ಕೊಳ್ಳುವ ಸೋಪನ್ನೇ ತಲೆಗೆ ಹಾಕ್ಕೊಳ್ತಿದ್ರು ಶ್ಯಾಂಪೂ ಇರಲಿಲ್ಲ ಆವಾಗ ಹಾಗಾಗಿ ತಲೆ ಕೂದಲು ಉದುರುತ್ತೆ ಅಂತ ಅರ್ಥ ಆಯ್ತು ಅವನಿಗೆ ಅವನೇನು ಮಾಡ್ದ ಫೈರ್ ಡಿಪಾರ್ಟ್ಮೆಂಟ್ ಕೆಲಸ ಬಿಟ್ಬಿಟ್ಟು ಕಾಲೇಜಿಗೆ ಸೇರಿಕೊಂಡ ಕೆಮಿಸ್ಟ್ರಿ ಕಲ್ತ ಕೊನೆಗೆ ಅವನು ರಿಸರ್ಚ್ ಮಾಡಿ ಮಾಡಿ ಶ್ಯಾಂಪೂನ ತಯಾರು ಮಾಡ್ದ 1908 ಇಸ್ವಿನಲ್ಲಿ ಅವನು ತನ್ನ ಒಂದು ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ಸೆಂಟರ್ನ ಶುರು ಮಾಡಿ ಅದರಲ್ಲಿ ಶ್ಯಾಂಪೂಗಳನ್ನು ಬಳಸಿ ಜನರಿಗೆ ತಲೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ದ ಅವನು ಯಾವ ಲೆವೆಲ್ಗೆ ಬೆಳೆದ ಅಂದರೆ ಅವನ ಶ್ಯಾಂಪೂ ಬಿಸ್ನೆಸ್ಸು ಇಡೀ ಅಮೇರಿಕಾದ್ಯಂತ ಅವನಿಗೆ ಬಿಸ್ನೆಸ್ ಸಿಕ್ತು ತುಂಬ ದೊಡ್ಡ ಹೆಸರು ಮಾಡ್ದ ಹೀ ಬಿಕೇಮ್ ಎ ನ್ಯಾಷನಲ್ ಫಿಗರ್ ಆದರೆ ಏನು ಗೊತ್ತಾ ದುರಂತ ಏನು ಅಂದರೆ ಅವನ ಸಾಯೋ ತನಕ ಬೊಕ್ಕ ತಲೆನೇ ಇತ್ತು ಅವನಿಗೆ ನಂತರ ಹ್ಞೂ ಚೆನ್ನಾಗೆ ಕುದೀತಾ ಇದೆ ಇದು ಈ ಟೈಮಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡೋದಕ್ಕೆ ಆಮೇಲೆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಹಾಕಬೇಕು ಫಸ್ಟ್ ಬೆಲ್ಲ ಹಾಕೋಣ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಟೇಬಲ್ ಸಾಲ್ಟ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಕಲ್ಲು ಪಕ್ಕಬೇಕು ಭಾಳ ಮಜಾ ಇರುತ್ತೆ ಎನಿವೈ ಇಟ್ ಡಸಂಟ್ ಮ್ಯಾಟರ್ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ ಇದು ಚೆನ್ನಾಗಿ ಕುದಿಬೇಕಾದ್ರೇ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇವನು ನನ್ನ ಗೆಳೆಯ ಇವನಿಲ್ದಿರೋ ಅಡುಗೆನೇ ಮಾಡೋಂಗಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಬೇಕಾದ್ರೆ ಸಂಕೋಚ ಪಟ್ಕೊಬಿಡಿ ಖುಷಿಯಾಗಿ ಹಾಕಿ ಅವನು ನಿಮ್ಮ ಅಡುಗೆಗೆ ಒಳ್ಳೆ ಫ್ಲೇವರ್ ಕೊಡ್ತಾನೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಡೋಣ ಇದು 2-in-1 ಒಗ್ಗರಣೆಗೆ ಯಾವಾಗಲೂ ತುಪ್ಪವನ್ನೇ ಬಳಸಬೇಕು ನಾನು ಶ್ರೀ ಕೃಷ್ಣ ಘೀ ಬಳಸ್ತಾ ಇದ್ದೀನಿ ಇದು ಅಪ್ಪಟ ಹಸುವಿನ ಹಾಲಿನಿಂದ ಮಾಡಿದಂಥ ತುಪ್ಪ ಇದು ಒಳ್ಳೆ ಅದ್ಭುತವಾದಂಥ ಹಳ್ಳಿ ತುಪ್ಪದ ಥರ ರುಚಿ ಇರುತ್ತೆ ಮರಳು ಮರಳಾಗಿ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಓಕೆ ತುಪ್ಪ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಸಾಸಿವೆ ವಾವ್ ಈ ಅವಸರ ಸಹ ಬಂದು ಒಂದು ಸ್ಟಾರ್ಟರ್ ಡ್ರಿಂಕ್ ಅದು ಅದಕ್ಕೇನು ಮಾಡಬೇಕು ಅಂದರೆ ಈ ಥರ ಒಂದು ಫಿಲ್ಟರ್ ತಗೊಂಡು ನಮಗೆ ಬಾಯಿಗೇನು ಸಿಗಬಾರ್ದು ಕ್ಲೀನ್ ಡ್ರಿಂಕ್ ಇರಬೇಕು ಈ ಥರ ಇದರ ಕೆಲಸ ಆಯಿತು ಇದನ್ನು ಟೇಸ್ಟ್ ಮಾಡೋಕ್ಕೆ ಅವ್ರು ಬರ್ತಾರೆ ಒಂದು ಸ್ವಲ್ಪ ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್
ಅವಸರಸ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯಲು ಇಡಿ. ಪ್ಯಾನ್ಗೆ ಮೆಣಸು, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಡ್ರೈ ರೋಸ್ಟ್ ಮಾಡಿ ಆರಲು ಇಡಿ. ಮಿಕ್ಸಿ ಜಾರಿಗೆ ಡ್ರೈ ರೋಸ್ಟ್ ಮಾಡಿದ ಪದಾರ್ಥಗಳನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿ. ಮಿಕ್ಸಿ ಜಾರಿಗೆ ಹೆಚ್ಚಿದ ಟೊಮೆಟೊ ಹಾಕಿ ಅದನ್ನು ಸಹ ರುಬ್ಬಿ ನುಣ್ಣನೆ ಪೇಸ್ಟ್ ಮಾಡಿ. ಪಾತ್ರೆಯಲ್ಲಿ ಇಟ್ಟ ನೀರು ಕುದಿ ಬಂದಾಗ ಅದಕ್ಕೆ ಪುಡಿ ಮಾಡಿದ ಮಸಾಲೆಯನ್ನು ಹಾಕಿ ಮತ್ತೆ ಕುದಿಯಲು ಬಿಡಿ. ನಂತರ ಪೇಸ್ಟ್ ಮಾಡಿದ ಟೊಮೆಟೊ ಹಾಕಿ ಕುದಿಯಲು ಇಡಿ. ಕುದಿ ಬಂದಾಗ ಅದಕ್ಕೆ ಕರಿಬೇವಿನ ಸೊಪ್ಪು, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಚೆನ್ನಾಗಿ ಕುದಿ ಬಂದಾಗ ಹುಣಸೆ ರಸ ಸೇರಿಸಿ. ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಸ್ವಲ್ಪ ಇಂಗು ಹಾಗೂ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡಿ ಪಾತ್ರೆಯಲ್ಲಿರುವ ಸಾರಿನ ಮಿಶ್ರಣಕ್ಕೆ ಹಾಕಿ. ಕುದ್ದ ಸಾರನ್ನು ಸೋಸಿ ನಂತರ ಬಿಸಿ ಬಿಸಿಯಾದ ಅತ್ಯಂತ ರುಚಿ ಮತ್ತು ಉತ್ತಮ ಆರೋಗ್ಯಕರ ಅವಸರಸವನ್ನು ಎಲ್ಲರೂ ಸವಿದು ಸರಸದೆಂದಿರಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಅರ್ಚನಾ ಸಂತೋಷ್. ಬನ್ನಿ ಮೇಡಮ್, ಬನ್ನಿ. ನಮಸ್ಕಾರ, ನಮಸ್ಕಾರ, ಬನ್ನಿ. ಬಹಳ ಖುಷಿಯಾಯಿತು ನೀವು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದು, ನನ್ನ ಕಾರ್ಯಕ್ರಮನ ನೋಡಿ ಇಷ್ಟಪಡೋದು ತುಂಬ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬ ಖುಷಿಯಾಗಿದೆ ಸರ್. ನೀವು ಡಾಕ್ಟರ್ ಅಂತ ಹೇಳಿ ಹಾಕಿದ್ದೀರಲ್ಲ, ಏನ್ ಡಾಕ್ಟರ್ ನೀವು? ಅಂದ್ರೆ ಡಾಕ್ಟರೇಟ್ ತಗೊಂಡಿರೋ ಡಾಕ್ಟರ್, ಡಾಕ್ಟರ್ ಡಾಕ್ಟರ್ ಅಥವಾ ಯಾವ ತರ ಡಾಕ್ಟರ್ ಅದು? ಅಂತ ಐ ಆಮ್ ಎ ಡೆಂಟಿಸ್ಟ್. ಅಯ್ಯೋ, ಡೆಂಟಿಸ್ಟ್. ಡೆಂಟಿಸ್ಟ್, ಫ್ಯಾಂಟಾಸ್ಟಿಕ್. ಸೊ ಇದನ್ನ ಟೆಸ್ಟ್ ಮಾಡ್ತೀರಾ? ಶೋರ್ ಸರ್. ವಂಡರ್ಫುಲ್. ನೀವು ಬಂದಿದ್ದೀರಾ, ಧೈರ್ಯ ಮಾಡಿದ್ದೀರಾ, ನಾನು ಇವತ್ತು ನಿಮ್ಗೆ ಇದನ್ನ ಕೊಡ್ತೀನಿ. ಇದಕ್ಕೆ ಸುಮ್ಮನೆ ರುಚಿಗೆ ಮೇಲೆ ಒಂಚೂರು ಶ್ರೀಕೃಷ್ಣಗೆ ಒಂದೇ ಒಂದು ಡ್ರಾಪ್ ಹಾಕ್ತೀನಿ, ಅದ್ರ ಮಜಾನೇ ಬೇರೆ. ಅವಸರಸ ಅಂತ ಇದಕ್ಕೆ ಹೆಸರು. ಅವಸರಸ, ಅವಸರ ಆಗತ್ತೆ ಊಟ ಮಾಡಬೇಕು ಅನ್ನೋ ಒಂದು ಅವಕಾಶ, ಅದಕ್ಕೆ ಅವಸರಸ ಅಂತ. ಬಿಸಿ ಇದೆ, ಹುಷಾರು. ಸ್ವರ್ಗ. ಸ್ವರ್ಗ ಚೆನ್ನಾಗಿದ್ಯಾ? ಅದ್ಭುತ ಸರ್. ಹೌದಾ? ಒಳಗಡೆ ಹೋಗ್ತಾ ಇದ್ರೆ ಹೆಂಗಿದೆ ಫೀಲಿಂಗ್? ವೆರಿ ನೈಸ್ ಸರ್. ಎನರ್ಜಿಟೈಸಿಂಗ್. ಹೌದಾ? ಹೌದು ಸರ್. ನಾನು ಟೇಸ್ಟ್ ಮಾಡ್ಲಾ? ಟೇಸ್ಟ್ ಮಾಡಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಪರಿಮಳ ಅಂತೂ ಚೆನ್ನಾಗಿ ಬರ್ತಾ ಇದೆ. ಓಕೆ, ತುಪ್ಪ ಮೇಲೆ ಹಾಕೊಂಡ್ಬಿಟ್ರೆ ಅದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಏನು ಮಜಾ ಇರುತ್ತೆ ಅದು ಅಂದರೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ, ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಇನ್ಫ್ಯಾಕ್ಟ್ ಸಿಹಿ ಒಂಚೂರು ಜಾಸ್ತಿ ಇದೆ, ಬೇಕಾದ್ರೆ ಬೇಡದಿರೋರು ಒಂಚೂರು ಬೆಲ್ಲ ಕಡಿಮೆ ಹಾಕ್ಕೊಂಡ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಅವ್ರಿಗೆ ಲೆಕ್ಕ. ಬಟ್ ದ ಫ್ಲೇವರ್, ನಾನು ಮಾಡಿದ ಪುಡಿಯ ಫ್ಲೇವರ್ ಇದೆಯಲ್ಲ, ಔಟ್ ಆಫ್ ದ ವರ್ಲ್ಡ್. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿ ಗಮನ ಬರುತ್ತೆ, ಕೇಳಿ. ಸಂಸಾರದ ಉಗಿ ಬಂಡಿಗೆ ಗಂಡ ಹೆಂಡತಿ ಇಬ್ಬರು ಎರಡು ಹಳಿಗಳ ಹಾಗೆ. ಸಂಸಾರದ ಉಗಿ ಬಂಡಿಗೆ ಗಂಡ ಹೆಂಡತಿ ಇಬ್ಬರು ಎರಡು ಹಳಿಗಳ ಹಾಗೆ. ಆದ್ದರಿಂದ ಅವರು ಒಬ್ಬರನ್ನೊಬ್ಬರು ಸದಾ ಹಳಿಯುತ್ತಾರೆ, ಸದಾ ಉಗಿಯುತ್ತಾರೆ. ಡಾಕ್ಟರ್ ಅರ್ಚನಾ ಅವರೇ, ಹೇಳಿ ಸರ್. ಬಹಳ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು, ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಡ್ತೀರಾ ಅಂತ ಪತ್ರ ಬರೆದಿದ್ರಿ. ಹೌದು ಸರ್. ಯಾವ್ದಾದ್ರು ನಾವು ಮಾಡೋ ಐಟಮ್ ನೆಲ್ಲ ಪ್ರಯೋಗ ಮಾಡಿದ್ರಾ? ಮಾಡಿದ್ದೀನಿ ಸರ್. ಮೊನ್ನೆ ತಾನೇ ನೀವು ಗಸಗಸೆದು ಹಲ್ವಾ ಮಾಡಿದ್ರಿ. ಹಾ, ರೀಸೆಂಟ್ ಆಗಿ. ಹೌದು, ಅದನ್ನು ಮಾಡಿದ್ದೀನಿ. ಮಾಡಿದ್ರಾ? ಮಾಡಿದ್ದೀನಿ ಸರ್. ಚೆನ್ನಾಗಿ ಬಂತ? ತುಂಬಾ ಚೆನ್ನಾಗಿ ಬಂತು ಸರ್. ಏನ್ ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳಿದ್ರೆ. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಸಣ್ಣ ಕಾಣಿಕೆ, ಇದು ಕೃಷ್ಣಾಗಿ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಒಂದು ಸಣ್ಣ ಕಾಣಿಕೆ, ಇದನ್ನು ನೀವು ಯಾವಾಗಲೂ ಉಪಯೋಗಿಸ್ಬೇಕು. ಕಾಫಿ ಟೀ ಕುಡಿಯೋಕ್ಕೆ ಉಪಯೋಗಿಸಿ, ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಟೇಬಲ್ ಮೇಲೆ ಪೆನ್ ಸ್ಟ್ಯಾಂಡರ್ಡ್ ಹತ್ರ ಉಪಯೋಗಿಸಿ, ಒಟ್ಟಲ್ಲಿ ಅದನ್ನು ಯೂಸ್ ಮಾಡಿ. ಈಗ ನಾವು ಹೊರಗಡೆ ಹೋಗಿ ಬ್ಯಾಟಿಂಗ್ ಮಾಡಬೇಕು. ಯಾಕೆ ಅಂದರೆ ಅಪಿಟೈಸರ್ ಕುಡಿದ್ವಲ್ಲ, ಅಪಿಟೈಟ್ ಜಾಸ್ತಿ ಆಗ್ಬಿಟ್ಟಿದೆ. ಫಾಲೋ ಮಿ, ಹೋಗೋಣ, ಬನ್ನಿ ಮೇಡಮ್.
ನಮ್ಮೂರ ಊಟಕ್ಕೆ ನಾನಿವತ್ತು ದಾವಣಗೆರೆಗೆ ಬಂದಿದ್ದೀನಿ. ದಾವಣಗೆರೆಯಲ್ಲಿ ಸಾಯಂಕಾಲದ ಹೊತ್ತು ಅಂದರೆ ರಾತ್ರಿ ಹೊತ್ತು ನೈಟ್ ಸ್ಟ್ರೀಟ್ ಫುಡ್ ಇದೆಯಲ್ಲ ಅದ್ಭುತ, ಒಳ್ಳೊಳ್ಳೆ ತಿಂಡಿಗಳು ಸಿಗುತ್ತೆ ಎಲ್ಲ ಕಡೆನೂ. ನಾನಿವತ್ತು ಪಿ ಜೆ ಎಕ್ಸ್ಟೆನ್ಷನ್ನಲ್ಲಿ ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀನಿ. ಈ ಚರ್ಚ್ ಸ್ಟ್ರೀಟಲ್ಲಿ ಥಾಮಸ್ ಚರ್ಚ್ ಅಂತ ಇದೆ, ಸೆಂಟ್ ಥಾಮಸ್ ಚರ್ಚ್ ಅಂತ. ಅದ್ರ ಎದುರುಗಡೆ ಒಬ್ಬ ಪಾವ್ ಭಾಜಿ ಮಾಡ್ತಾನೆ. ಇವನು ವಿಶೇಷ ಏನು ಅಂದರೆ 11 ವೆರೈಟಿ ಪಾವ್ ಭಾಜಿ ಮಾಡ್ತಾನೆ, ಅಷ್ಟೇ ಅಲ್ಲ ವಡಾ ಪಾವ್ ಮಾಡ್ತಾನೆ, ಅಥೆಂಟಿಕ್ ಮುಂಬೈ ಸ್ಟೈಲ್ ವಡಾ ಪಾವ್. ಇಡೀ ದಾವಣಗೆರೆಯಲ್ಲಿ ಅಷ್ಟು ಒಳ್ಳೆ ವಡಾ ಪಾವ್ ಎಲ್ಲೂ ಸಿಗಲ್ಲ, ಅಷ್ಟು ಒಳ್ಳೆ ಪಾವ್ ಭಾಜಿ ಎಲ್ಲೂ ಸಿಗಲ್ಲ. ಅದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಇವತ್ತು ಬಂದಿದ್ದೀನಿ. ಓಕೆ, ನೀವು ಕೂಡ ದಾವಣಗೆರೆಗೆ ಬಂದಾಗ ದಾವಣಗೆರೆ ರಾತ್ರಿ ಸ್ಟ್ರೀಟ್ ಫುಡ್ ಏನ್ ಸಿಗತ್ತೆ ಅಂತ ಯೋಚನೆ ಮಾಡಂಗಿದ್ರೆ ಫಸ್ಟ್ ಈ ಚರ್ಚ್ ಸ್ಟ್ರೀಟಿಗೆ ಬಂದು ಇಲ್ಲಿ ಪಾವ್ ಭಾಜಿ ತಿನ್ನಿ, ಸೂಪರ್ ಆಗಿರುತ್ತೆ. ಫಾಲೋ ಮಿ, ತೋರಿಸ್ತೀನಿ. ಇದು ಬಾಬಾ ರಾಮದೇವ್ ಪಾವ್ ಭಾಜಿ ಸೆಂಟರ್ ಅಂತ. ಇದು ಬಂದು ಸೆಂಟ್ ಥಾಮಸ್ ಚರ್ಚ್ ಸರ್ಸ್ಟ್ರೀಟ್ ಪಿ ಜೆ ಸೆಷನ್ ಎದುರುಗಡೆ ಇದೆ. ಇಲ್ಲಿ ಪಾವ್ ಭಾಜಿ ಬಹಳ ಚೆನ್ನಾಗಿರುತ್ತೆ. ನೀವು ಯೋಚನೆ ಮಾಡ್ತಿರಬಹುದು ಏನು ಸ್ಪೆಷಲ್ ಪಾವ್ ಭಾಜಿ ಎಲ್ಲ ಕಡೆ ಸಿಗತ್ತೆ ಇಲ್ಲೂ ಸಿಗತ್ತೆ. ಆಹಾ, ಇಲ್ಲಿ ಪಾವ್ ಭಾಜಿನೇ ಡಿಫ್ರೆಂಟ್. ಯಾಕೆ ಅಂದ್ರೆ ಇವರು ನಮ್ ತರ ಆಲೂಗಡ್ಡೆ ಬೇಯಿಸ್ಬಿಟ್ಟು ಹಾಕ್ಬಿಟ್ಟು, ಟೊಮೆಟೊ ಬೇಯಿಸ್ಬಿಟ್ಟು ಹಾಕ್ಬಿಟ್ಟು ಪಚಕ 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 ಅದೆಲ್ಲ ಇಲ್ಲವೇ ಇಲ್ಲ. ಇಲ್ಲಿ ಚೀಸ್ ಹಾಕ್ತಾರೆ, ಕ್ರೀಮ್ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ, ಎಲ್ಲ ಪ್ಯೂರ್. ಆಮೇಲೆ ಆಲೂಗಡ್ಡೆ, ಕಾಜು, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ರುಬ್ಬಿಬಿಟ್ಟು ಆ ರುಬ್ಬಿದ್ದು ಹಾಕ್ತಾರೆ. ಟೊಮೆಟೊ ಕೂಡ ರುಬ್ಬ ಹಾಕ್ತಾರೆ. ಸೊ ಹಾಗಾಗಿ ಇವರ ಬಾಜಿನೇ ಟೋಟಲಿ ಡಿಫ್ರೆಂಟ್. ಈ ತರ ಪಾವ್ ಭಾಜಿ ಬೇರೆ ಎಲ್ಲೂ ಸಿಗಲ್ಲ, ಎಲ್ಲೂ ಅಂದ್ರೆ ಇವನ್ ಬೆಂಗಳೂರಲ್ಲಿ ಸಿಗಲ್ಲ. ಅದು ವಿಶೇಷ ಇಲ್ಲಿ. ಅದಕ್ಕೆ ನೀವು ದಾವಣಗೆರೆಗೆ ಬಂದಾಗ ನೀವು ಚರ್ಚ್ ಸ್ಟ್ರೀಟ್ಗೆ ಬರಲೇಬೇಕು, ಇಲ್ಲಿ ಬಂದು ಪಾವ್ ಭಾಜಿ ತಿನ್ಲೇಬೇಕು. ಓಕೆ, ಒಂದು ಪಾವ್ ಭಾಜಿ ತಿನ್ಬಿಡ್ತೀನಿ, ಒಂದು ಸ್ವಲ್ಪ ವೇಟ್. ನೋಡಿ ಈ ಬಾಜಿ ಇದೆಯಲ್ಲ, ಇದು ಬಹಳ ಡಿಫ್ರೆಂಟ್. ನಮ್ಮಲ್ಲಿ ಸಾಮಾನ್ಯವಾಗಿ ಪಾವ್ ಭಾಜಿ ಅಂದ್ರೆ ಆ ಬಾಜಿ ಸ್ವಲ್ಪ ಸೆಮಿ ಸಾಲಿಡ್ ಆಗಿರುತ್ತೆ, ಇಲ್ಲಿ ಆಲ್ಮೋಸ್ಟ್ ಲಿಕ್ವಿಡ್ ಆಗಿದೆ. ಇದು ಡಿಫ್ರೆನ್ಸ್. ಇದು ಇನ್ನೆಲ್ಲೂ ಸಿಗಲ್ಲ, ಇಲ್ಲಿ ಒಂದೇ ಕಡೆ ಸಿಗುತ್ತೆ. ಇದು ಯಾಕೆ ಇಷ್ಟು ರುಚಿಯಾಗಿರುತ್ತೆ ಅಂದ್ರೆ ಚೆನ್ನಾಗಿ ಚೀಸ್ ಹಾಕ್ತಾರೆ, ಆ ಚೀಸ್ ಹಾಕೋದ್ರಿಂದ ಟೇಸ್ಟೇ ಬೇರೆ. ಇದು ವೆರಿ ಡಿಫ್ರೆಂಟ್. ಆ ಚೀಸಿನ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇವರು ಎಲ್ಲ ಮಸಾಲೆಗಳು ಹಾಕಿದ್ದಾರೆ, ಧನಿಯಾ ಪುಡಿ, ಜೀರಾ ಪೌಡ್ರು, ಅರಿಶಿನ, ಗರಂ ಮಸಾಲ ಎಲ್ಲ ಹಾಕಿದ್ದಾರೆ. ಹಾಗಾಗಿ ಇದ್ರ ಮಸಾಲೆ ಫ್ಲೇವರೇ ಬೇರೆ. ಪಾವು ಬಹಳ ಸ್ವೀಟ್ ಆಗಿದೆ, ಸಖತ್ತಾಗಿದೆ. ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಪಾವ್ ಭಾಜಿ. ನಾರ್ಮಲ್ ಪಾವ್ ಭಾಜಿ ಅಲ್ವೇ ಅಲ್ಲ, ಇದು ಸಿಗೋದು ಇದು ಒಂದೇ ಕಡೆ. ನಾನಂತೂ ಬೆಂಗಳೂರು ತಿಂದಿಲ್ಲ, ಎಲ್ಲೂ ತಿಂದಿಲ್ಲ. ನೀವು ಇದನ್ನು ತಿನ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು, ದಾವಣಗೆರೆಗೆ ಬನ್ನಿ, ಚರ್ಚ್ ಸ್ಟ್ರೀಟ್ಗೆ ಬನ್ನಿ. ಚರ್ಚ್ ಸ್ಟ್ರೀಟಲ್ಲಿ ಸೆಂಟ್ ಥಾಮಸ್ ಚರ್ಚ್ ಎದುರುಗಡೆ ಬಾಬಾ ರಾಮದೇವ್ ಪಾವ್ ಭಾಜಿ ಅಂತ ಎಕ್ಸ್ಟ್ರಾರ್ಡಿನರಿ. ಸೂಪರ್. ಓಕೆ, ಎರಡು ತರ ವಡಾ ಪಾವ್ ಕೊಟ್ಟಿದ್ದಾರೆ, ಒಂದು ಚೀಸ್ ವಡಾ ಪಾವು, ಒಂದು ರೆಗ್ಯುಲರ್ ವಡಾ ಪಾವು. ಇವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ನಾನು ಕೇಳಿದ ವಡಾ ಪಾವು, ಅವರು ನನ್ನನ್ನು ನೋಡ್ಬಿಟ್ಟು ತುಂಬ ಎಕ್ಸೈಟ್ ಆಗ್ಬಿಟ್ಟು ಅವರೇ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಟೇಸ್ಟ್ ಮಾಡ್ತೀನಿ. ಯಾಕೆಂದರೆ ಇದು ಭಾಳ ಡಿಫ್ರೆಂಟ್ ಆಗಿರುವಂಥ ವಡಾ ಪಾವ್ ಅಲ್ಲ, ಇಟ್ಸ್ ದ ಸ್ಟ್ಯಾಂಡರ್ಡ್ ವಡಾ ಪಾವ್. ಓಕೆ, ಇವರೇನು ಮಾಡಿದ್ದಾರೆ ಅಂದರೆ ನೀಟಾಗೆ ಒಂದು ಆಲೂಗಡ್ಡೆ ಬೋಂಡ ಕರೆದುಬಿಟ್ಟು ಪಾವ್ ಮಧ್ಯದಲ್ಲಿ ಬಿಸಿ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ಎರಡು ಥರ ಚಟ್ನಿ, ಸ್ವೀಟ್ ಚಟ್ನಿ, ಹಸಿರು ಚಟ್ನಿ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಈರುಳ್ಳಿ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಫೇವ್ರೇಟು ಮೀಸಿಂಗಾಯಿ ಕೊಟ್ಟಿದ್ದಾರೆ. ಸಾಕಾಗಿದೆ. ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ಅದು ಸುಡ್ತಾ ಇದೆ ಬಾಯಿ,
ಬಟ್ ಟೇಸ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಇವರು ಸಾಮಾನ್ಯವಾಗಿ ಅದನ್ನ ಚಟ್ನಿ ಪುಡಿ ತರ ಒಂದು ಪುಡಿ ಹಾಕ್ತಾರೆ, ಆ ಪುಡಿ ಏನ್ ಹಾಕಿಲ್ಲ, ಏನ್ ಮಾಡಿದ್ದಾರೆ ತವಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆ ಪುಡಿ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಫ್ರೈ ಮಾಡ್ಬಿಟ್ಟಿದ್ದಾರೆ ಈ ಪಾವನ. ಹಾಗಾಗಿ ಇದು ಬೇರೆ ಟೇಸ್ಟ್ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇಡೀ ದಾವಣಗೆರೆನಲ್ಲಿ ಇಷ್ಟು ಒಳ್ಳೆ ವಡಾಪಾವ್ ಎಲ್ಲೂ ಸಿಗಲ್ಲ. ನೀವು ಇಲ್ಲೇ ಬಂದು ತಿನ್ಬೇಕು, ಸಾಕಾದಾಗಿದೆ. ಜೊತೆಗೆ ಮೆಣಸಿನ್ಕಾಯಿ ಸೂಪರ್. ಸೂಪರ್ ಓಕೆ. ಇದು ಚೀಸ್ ವಡಾಪಾವ್ ಅಂತ ಕೊಟ್ಟಿದ್ದಾರೆ. ಇದೇನು ಮಾಡಿದ್ದಾರೆ ಅಂದರೆ ಬನ್ ತೊಗೊಂಡ್ಬಿಟ್ಟು ಬನ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ಬೋಂಡ ಇಟ್ಬಿಟ್ಟು ಚೀಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇದು ಭಾಳ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ, ತಿನ್ನಕ್ಕೆ ಹೆಂಗಿದೆ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಬಿಸಿ ಏನ್ ಗೊತ್ತಾ, ಆಲೂಗಡ್ಡೆ ಬೋಂಡಾನೂ ಬಿಸಿ, ಚೀಸು ಕರಗಿದೆಯಲ್ಲ ಅದು ಬಿಸಿ, ಈ ಎರಡೂ ಬಿಸಿ ಸೇರಿ ನಾಲ್ಗೆ ಎಲ್ಲ ಸುಡ್ತಾ ಇದೆ. ಆದ್ರೆ ಎಷ್ಟು ರುಚಿಯಾಗಿದೆ ಅಂದ್ರೆ ಅದ್ರ ಬಗ್ಗೆ ಗಮನನೇ ಹೋಗ್ತಾಯಿಲ್ಲ. ನೀವು ದಾವಣಗೆರೆಗೆ ಬಂದಾಗ ಚರ್ಚ್ ಸ್ಟ್ರೀಟಿಗೆ ಬನ್ನಿ, ಸೆಂಟ್ ಥಾಮಸ್ ಚರ್ಚ್ ಎದುರುಗಡೆ ಬಾಬಾ ರಾಮದೇವ್ ಪಾವ್ ಬಾಜಿ ಸೂಪರ್. ನನ್ನ ಜೊತೆ ಇದ್ದಾರೆ ಈ ಬಾಬಾ ರಾಮದೇವ್ ಪಾವ್ ಬಾಜಿ ಮಾಲೀಕರಾದಂಥ ಅಶೋಕ್ ಅವರು. ಸರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಪಾವ್ ಬಾಜಿ, ವೆರಿ ಡಿಫ್ರೆಂಟ್ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ತಂಡದ ಪರವಾಗಿ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ಇದನ್ನು ಇಲ್ಲೆಲ್ಲರ ನೇತಾಕಿ ಜನ ಬಂದವರೆಲ್ಲ ನೋಡ್ತಾರೆ. ಸಿಹಿ ಕೈ ಚಂದ್ರು ಅಂತ ಗುರುತಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಬೊಂಬಾಟ್ ಭೋಜನ ಕಾರ್ಯಕ್ರಮ ನೋಡಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಬೊಂಬಾಟ್ ಭೋಜನದ ನಿಮ್ಮೆಲ್ಲರ ನೆಚ್ಚಿನ ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಇವತ್ತಿನ ನಿಮ್ಮ ಆರೋಗ್ಯ ಆಹಾರ ಕ್ಲಾಸ್ ಅಲ್ಲಿ ನಮ್ಗೇನ್ ಹೇಳ್ಕೊಡ್ತೀರಾ? ಎಲ್ರು ಏನೇ ಸಮಸ್ಯೆ ಆಗಿ ನೀವ್ ಯಾರೇ ಡಾಕ್ಟರ್ ಹತ್ರ ಹೋಗಿ ಇನ್ಫೆಕ್ಷನ್ ಆಗಿದೆ ಅನ್ನೋ ಮಾತು ಕೇಳಿದ್ದೀರಾ? ಹೌದು, ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಯಾವ್ದು ಥ್ರೋಟ್ ಇನ್ಫೆಕ್ಷನ್, ಮತ್ತೊಂದು ಇನ್ಫೆಕ್ಷನ್, ಸ್ಟಮಕ್ ಇನ್ಫೆಕ್ಷನ್, ಈ ತರ ಫುಡ್ ಪಾಯ್ಸನಿಂಗ್, ಯಾವ್ಯಾವ್ದೋ 108 ಇನ್ಫೆಕ್ಷನ್ಗಳಾಗ್ತಾ ಇದೆ. ಈ ಇನ್ಫೆಕ್ಷನ್ ಅಂದ್ರೆ ಕನ್ನಡದಲ್ಲಿ ಏನು? ಕನ್ನಡದಲ್ಲಿ ಗೊತ್ತಿಲ್ಲ. ನಂಜಾಗಿದೆ ಅಂತ. ನಂಜು? ಓಕೆ. ಈ ನಂಜನ್ನೆಲ್ಲ ತೆಗೆಯೋ ಅಂತ ಒಂದು ಇವತ್ತು ನಂಜು ಬಟ್ಟಲು ಹೂವಿನ ಗಿಡದ ಎಲೆಯಿಂದ ಒಂದು ಕ್ಷೀರ ಮಾಡಿ ಕುಡಿಯೋಣ. ನಂಜು ಬಟ್ಟಲು ಹೂವು, ಅದ್ರ ಎಲೆ, ಎಲೆಯಿಂದ ಕ್ಷೀರ, ವಾಹ್. ಓಕೆ, ಅದು ಮಾಡಕ್ ಮುಂಚೆ ಅಮ್ಮ ಒಂದು ಪತ್ರ ಇದೆ, ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಇದ್ರ ಇದೇ ಸಮಸ್ಯೆ ಇರೋದು ಒಂದು 2-3 ಜನ ನಮಗೆ ಪತ್ರ ಬರೆದಿದ್ದಾರೆ. ಅದರಿಂದ ಒಬ್ಬರದ್ದು ಓದ್ತೀನಿ. ಸೊ ನೀವು ಅದನ್ನು ಸಮಸ್ಯೆ ಕೊಟ್ಟರೆ ಎಲ್ರಿಗೂ ಅದೇ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿಗೆ ನಮಸ್ಕಾರ. ತಮ್ಮ ಕಾರ್ಯಕ್ರಮ ಆರೋಗ್ಯ ಆಹಾರ ಅತಿ ಉತ್ತಮವಾಗಿ ಮೂಡಿಬರುತ್ತಿದೆ, ಅನೇಕರಿಗೆ ಉಪಯೋಗ ಆಗ್ತಿದೆ, ಧನ್ಯವಾದಗಳು. ಈಗ ತಾವು ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸಬೇಕೆಂದು ಪ್ರಾರ್ಥನೆ. ನನ್ನ ಹೆಸರು ಚಿ ಸೌ ಎಕ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ, ಅವ್ರ ಹೆಸರು ಹಾಕಿಲ್ಲ. ನನಗೆ ಮದುವೆಯಾಗಿ 7.5 ವರ್ಷಗಳಾಗಿವೆ, ಮಕ್ಕಳಿಲ್ಲ. ನಾನು ಮತ್ತು ನನ್ನ ಪತಿ ಇಬ್ಬರು ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದೇವೆ. ವೈದ್ಯರ ಪ್ರಕಾರ ನಮ್ಮಿಬ್ಬರಲ್ಲಿ ಯಾವುದೇ ದೋಷ ಇಲ್ಲ, ಮಕ್ಕಳು ಆಗುತ್ತದೆ ಅಂತ ಹೇಳಿದ್ದಾರೆ. ಆದರೆ ನನ್ನಲ್ಲಿ ಅಂಡಾಣು ಉತ್ಪತ್ತಿ ಕಡಿಮೆ ಇರುವುದರಿಂದ ಈ ತೊಂದರೆಯಾಗಿದೆ ಎಂದು ಹೇಳಿದ್ದಾರೆ. ಆದ್ದರಿಂದ ದಯವಿಟ್ಟು ತಮ್ಮ ಕಾರ್ಯಕ್ರಮ ಆರೋಗ್ಯ ಆಹಾರದಲ್ಲಿ ಆಹಾರದ ಮೂಲಕವೇ ಈ ಸಮಸ್ಯೆಗೆ ಪರಿಹಾರ ದಯವಿಟ್ಟು ತಿಳಿಸಿ ಅಂತ ಹಾಕಿದ್ದಾರೆ. ಅವ್ರ ಹೆಸರು ಹಾಕಿಲ್ಲ, ಅವ್ರ ಫೋನ್ ನಂಬರ್ ಹಾಕಿದ್ದಾರೆ. ಸೊ ಇದೇ ಥರದ್ದು ಇನ್ನೂ 2 ಪತ್ರಗಳು ಬಂದಿದೆ. ಸೊ ಅವರಿಗೆ ಏನು, ನೀವು ಒಂದು ಕೆಲಸ ಮಾಡೋಣ, ಇವತ್ತು ನಾವು ಈ ಕಾರ್ಯ ಇದೆಲ್ಲ ಮಾಡಿಬಿಡೋಣ, ಆಮೇಲೆ ಅವರಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ವಿವರವಾಗಿ ಕೊನೆಯ ಭಾಗದಲ್ಲಿ ಹೇಳೋಣ. ಓಕೆ, ಹಾಗಾದರೆ ಫಸ್ಟ್ ನಂಜು ಬಟ್ಟಲು ಎಲೆಯ ಕ್ಷೀರ
ನಂಜುಬಟ್ಲು ಎಲೆಯ ಕ್ಷೀರ ಮಾಡೋದನ್ನ ಹೇಗೆ ಅಂತ ಕಲ್ತ್ಕೊಳ್ಳೋಣ. ಫಸ್ಟ್ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಹೇಳಿಮ್ಮ? ನಂಜುಬಟ್ಟಲು ಗಿಡದ ಎಲೆ, ಹಸಿ ಹಾಲು ಬೇಕಿದ್ದಕ್ಕೆ, ಪಾಲಿಶ್ ಆಗದೇ ಇರುವಂತ ಕೆಂಪಕ್ಕಿ ಅದನ್ನ ನೆನ್ಸಿಟ್ಕೋಬೇಕು, ಕೆಂಪು ಕಲ್ಲು ಸಕ್ಕರೆ ಸ್ವಲ್ಪ ಪುಡಿ. ಹೇಗೆ ಮಾಡೋದು ಹೇಳಿಮ್ಮ? ಒಂದು ಎರಡು ಚಮಚದಷ್ಟು ನೆನೆಸಿರೋ ಅಕ್ಕಿ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ, ಒಂದ್ ನಾಲ್ಕು ಎಲೆ ಹಾಕೊಳ್ಳೋಣ, ರುಬ್ಬಿಕೊಳ್ಳೋಣ, ಅಷ್ಟೇ ನಮ್ಮ ಕೆಲಸ. ಅದರಲ್ಲಿ ಪೌಷ್ಟಿಕಾಂಶ ತುಂಬಾ ಇರುತ್ತೆ, ನಾರಿನಂಶ ಹೇರಳವಾಗಿರುತ್ತೆ. ಕೆಂಪು ಅಕ್ಕಿ ಆ ಮೇಲ್ಭಾಗದ ತೌಡಿದೆಯಲ್ಲ, ಆ ತೌಡು ಅತ್ಯಂತ ಪೌಷ್ಟಿಕಾಂಶ ಇರತಕ್ಕಂಥದ್ದು. ಇವಾಗ ನಾವು ಸಾಧಾರಣವಾಗಿ ನಾವು ದಿನನಿತ್ಯ ಬಳಸುವ ಈ ಬಿಳಿ ಅಕ್ಕಿ ಇದೆಯಲ್ಲ, ಅದು ಮಲಬದ್ಧತೆಯನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಅದರಲ್ಲಿ ಮೇಲಿರುವಂತ ಫೈಬರ್ ಎಲ್ಲ ತೆಗೆದುಬಿಟ್ಟಿರ್ತೀವಿ ನಾವು, ಹಾಗಾಗಿ ನಮ್ಗೆ ಅದು ಆರೋಗ್ಯದ ದೃಷ್ಟಿಯಲ್ಲಿ ಇದರಷ್ಟು ಒಳ್ಳೆಯದಲ್ಲ. ಅದು ಎಷ್ಟು ಎಲೆ ಹಾಕ್ಲಮ್ಮ ನಾವು ಮಾಡೋ ಇಷ್ಟು? ಇದಕ್ಕೆ ನಾಲ್ಕು ಎಲೆ ಸಾಕು. ಸ್ವಲ್ಪ ನೀರು ಹಾಕು. ಓಕೆ, ಈಗ ಶೋಧಿಸ್ಕೊಳ್ಳೋದು. ಮನೆಯಲ್ಲೂ ಕೂಡ ಹಿಂದೆ ಈ ನಂಜುಬಟ್ಟಲು ಹೂವಿನ ಗಿಡ ಇರ್ತಾ ಇತ್ತು. ಇವತ್ತಿಗೆ ನೀವು ಹುಡುಕ್ಬೇಕು ಎಲ್ಲಿದೆ ಈ ಹೂವಿನ ಗಿಡ ಅಂತ. ಈ ಅನೇಕ ಗಿಡಗಳು, ಹೂವುಗಳು, ಪತ್ರೆಗಳು ಇವೆಲ್ಲವೂ ಕೂಡ ಔಷಧೀಯ ಯುಕ್ತವಾಗಿರುತ್ತೆ. ಅಂತಹ ಒಂದು ಕೇವಲ ಗಿಡದ ಎಲೆಯಿಂದ ಎಷ್ಟೊಂದು ವಿಚಾರ ಇದೆ. ಇವತ್ತೊಂದು ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಇದಕ್ಕೆ ಸ್ವಲ್ಪ ಹಸಿ ಹಾಲು ಹಾಕ್ಕೊಳ್ಳಿ, ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಕರಗಿಸಿ. ಅಷ್ಟರೊಳಗೆ ಈ ನಂಜುಬಟ್ಟಲು ಹೂವಿನ ಎಲೆ ಯಾಕೆ ಹಿಂಗೆ ಮಾಡಿ ಕುಡಿತಾ ಇದ್ದೀವಿ ಅಂತ ನಾವು ಒಂಚೂರು ಹೇಳ್ತೀವಿ ಅಷ್ಟೊತ್ತಿಗೆ. ಈ ನಂಜುಬಟ್ಟಲು ಹೂವು, ನಂಜುಬಟ್ಟಲು ಅಂತಾರೆ ಕೆಲವರು, ನಂದಿ ಬಟ್ಟಲು ಅಂತಾರೆ, ನಂದಿವರ್ಧನ ಅಂತಾರೆ, ವ್ಯಾಕ್ಸ್ ಫ್ಲವರ್ ಅಂತಾರೆ, ಐ ಫ್ಲವರ್ ಅಂತಾರೆ, ಬೇಕಾದಷ್ಟು ಹೆಸರಿನಲ್ಲಿ ಕರೆಯುವಂಥ ಈ ಒಂದು ಹೂವಿನ ಗಿಡ ಅತ್ಯಂತ ಶ್ರೇಷ್ಠವಾದದ್ದು. ಅಂದರೆ ವಿಷವನ್ನೇ ಸರಿಪಡಿಸತಕ್ಕಂತಹ ಶಕ್ತಿ ಈ ಒಂದು ಹೂವಿನ ಗಿಡದಲ್ಲಿ ಇದೆ ಅಂದರೆ ಇದಕ್ಕಿಂತ ವಿಶೇಷವಾದದ್ದು ನಮಗೆ ಪ್ರಕೃತಿಯಲ್ಲಿ ಇನ್ನೇನು ಸಿಗಲಿಕ್ಕೆ ಸಾಧ್ಯ. ಅಂತಹ ನಂಜನ್ನು ಹೋಗಲಾಡಿಸುವಂತಹ ಈ ಗಿಡದ ಹೂವನ್ನಾದರೂ ಬಳಸಿ, ಎಲೆಯನ್ನಾದರೂ ಬಳಸಿ, ಶರೀರದ ಯಾವುದೇ ಭಾಗದಲ್ಲಿ ಇನ್ಫೆಕ್ಷನ್ ಇರಲಿ, ತುಂಬ ಇನ್ಫೆಕ್ಷನ್ ಆಗಿದೆ, ಜ್ವರ ಬಂದಿದೆ, ತುಂಬ ಇನ್ಫೆಕ್ಷನ್ ಆಗಿದೆ, ಮೂಗಲು ಸುರಿತಾ ಇದೆ, ತುಂಬ ಇನ್ಫೆಕ್ಷನ್ ಆಗಿದೆ, ನಿಮಗೆ ಕಫ ಸೇರಿದೆ, ಇನ್ಫೆಕ್ಷನ್ ಎಲ್ಲ ಭಾಗದಲ್ಲೂ ಆಗುವ ಸಾಧ್ಯತೆಗಳಿರುತ್ತೆ. ಆ ಯಾವುದೇ ಭಾಗದಲ್ಲಿ ತಲೆಯಿಂದ ಉಗುರಿನವರೆಗೆ, ಉಂಗುಷ್ಟದವರೆಗೆ ಇರತಕ್ಕಂತಹ ಇನ್ಫೆಕ್ಷನನ್ನು ಹೋಗಲಾಡಿಸುವಂತಹ ಗುಣ ಈ ನಂಜುಬಟ್ಟಲು ಹೂವಿನ ಗಿಡಕ್ಕಿದೆ. ಇವತ್ತು ಒಂದು ಪ್ರಶ್ನೆಯನ್ನು ಓದಿದ್ರಿ ನೀವು, ಆಗಲೇ ನಾನು ಆವಾಗಲೇ ಉತ್ತರ ಕೊಡಲಿಲ್ಲ ಅದಕ್ಕೋಸ್ಕರನೇ, ಯಾಕೆಂದರೆ ಮೊದಲು ಇದ್ರ ವಿಚಾರ ಏನು ಅಂತ ಹೇಳೋಣ ಅನ್ನೋಕ್ಕೋಸ್ಕರ. ದಯಮಾಡಿ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ, ಗುರ್ತಾಕ್ಕೊಳ್ಳಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ಒಂದು ರೂಪಾಯಿ ಖರ್ಚು ಇಲ್ದಿರ ನಾನು ಚಿಕಿತ್ಸೆ ಹೇಳ್ತೀನಿ ಮಾಡಿಕೊಳ್ಳಿ ಮನೆಯಲ್ಲಿ. ನೀವು ಮಾಡಬೇಕಾಗಿರೋದಿಷ್ಟೇ, ಈಗ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಹೀಗೆ ಮಾಡಬೇಕು. ಹಿಂದಿನ ದಿವಸ ರಾತ್ರಿ ಕೆಂಪು ಬಣ್ಣದ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಳಿ. ಬೆಳಗಾಗೆದ್ದು ಎದ್ದ ತಕ್ಷಣ ನಾಲ್ಕು ಎಲೆಯನ್ನು ಹಾಕ್ಕೊಳ್ಳಿ, ಈ ಎರಡು ಚಮಚ ಅಕ್ಕಿಯನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ರುಬ್ಬಿಕೊಳ್ಳಿ, ಶೋಧಿಸ್ಕೊಳ್ಳಿ. ಆ ಶೋಧಿಸಿರ್ತಕ್ಕಂತಹ ಈ ರಸಕ್ಕೆ ಹಸಿ ಹಾಲು, ಹಸಿ ಹಾಲನ್ನೇ ಉಪಯೋಗಿಸ್ಬೇಕು, ಕಾಯಿಸಿರಬಾರ್ದು. ಅಕಸ್ಮಾತ್ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಹಸುವಿನ ಹಾಲು ಸಿಕ್ಕಿದ್ರೆ ಹತ್ತಿರದಲ್ಲಿ ಅದನ್ನೇ ತೆಗೆದುಕೊಳ್ಳಿ. ಈ ಹಸಿ ಹಾಲನ್ನು ಇದಕ್ಕೆ ಬೆರೆಸ್ಕೋಬೇಕು. ಶುದ್ಧವಾದಂತಹ ಕೆಂಪು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೋಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಬೇಕಾದರೆ ಹಾಕ್ಕೋಬೋದು, ಹಾಗೆ ಕುಡಿದ್ರೂ ಏನೂ ತೊಂದರೆ ಇಲ್ಲ. ಇದಿಷ್ಟೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಯಾರು ಯಾವಾಗ ಹೇಗೆ ತಗೋಬೇಕು ಹೇಳ್ತೀನಿ, ಅದು ತುಂಬ ಮುಖ್ಯ. ಯಾರು ಸಂತಾನಕ್ಕಾಗಿಯೇ ಚಿಕಿತ್ಸೆ ಮಾಡ್ಕೋತೀನಿ ಅಂತ ಅಂದ್ಕೊಳ್ತೀರಾ, ಅವರು ನಿಮ್ಮ ಪೀರಿಯಡ್ಸ್ ಆಗುವಂತಹ ನಾಲ್ಕನೆಯ ದಿವಸ, ಅಂದರೆ ಮುಟ್ಟಿನ ನಾಲ್ಕನೆಯ ದಿವಸ ಬೆಳಿಗ್ಗೆ ತಲೆಗೆ ಸ್ನಾನವನ್ನು ಮಾಡಿ ಇದನ್ನು ನೀವು
ನಾನು ಯಾವ ರೀತಿ ಈಗ ಮಾಡಿ ತೋರಿಸ್ತಾ ಇದೀನಿ ಹೀಗೇನೆ ಬೆಳಗ್ಗೆ ಎದ್ದ ತಕ್ಷಣ ಬರಿ ಹೊಟ್ಟೆಯಲ್ಲಿ ಇದನ್ನ ಒಂದು ಲೋಟದಷ್ಟು ಸೇವನೆಯನ್ನ ಮಾಡಬೇಕು ನಾಲ್ಕನೇ ದಿವಸದಿಂದ 21 ದಿವಸಗಳ ಕಾಲ ಸತತವಾಗಿ ಬೆಳಗ್ಗೆ ಹೊತ್ತು ಇದನ್ನ ನೀವು ಮಾಡ್ಕೊಂಡು ಸೇವನೆಯನ್ನ ಮಾಡಿ 10 15 ನಿಮಿಷ ಬಿಟ್ಟು ನೀವು ಏನು ಬೇಕಾದರೂ ತಿನ್ನಬಹುದು ಕುಡಿಬಹುದು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಈ ರೀತಿ ನೀವು 21 ದಿವಸಗಳ ಕಾಲ ಸೇವನೆ ಮಾಡಿದ್ದೆ ಆದರೆ ನಿಮ್ಮ ಗರ್ಭಕೋಶದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಸೋಂಕು ಯಾವುದೇ ರೀತಿಯ ತೊಂದರೆಗಳು ಅಥವಾ ಗರ್ಭಾಶಯದಲ್ಲಿ ಇರುವಂತಹ ಏನಾದರೂ ದೋಷಗಳಿದ್ದರೆ ಎಲ್ಲವೂ ನಿವಾರಣೆ ಆಗುತ್ತೆ ಸಂತಾನಕ್ಕೆ ತುಂಬಾ ಅತಿ ಉಪಯುಕ್ತವಾಗತಕ್ಕಂತಹ ಔಷಧಿ ಇದು ಈಗ ನಾವು ಮಾಡಿ ತೋರಿಸ್ತಾ ಇರತಕ್ಕಂತದ್ದು ಪ್ರಯತ್ನ ಮಾಡಿ ಅನುಕೂಲ ಆದದ್ದೇ ಆದರೆ ಖಂಡಿತ ತಿಳಿಸಿ ನಾವು ಬೇರೆಯವರಿಗೆ ಹೇಳೋದಿಕ್ಕೂ ಕೂಡ ಸಹಾಯವಾಗುತ್ತೆ ಅಮ್ಮ ಇದು ರೆಡಿ ಆಯ್ತು ಅಷ್ಟೇ ಅಷ್ಟೇ ಅಲ್ವಾ ಆ ಕುಡಿಯದು ಓ ಬಹಳ ಫಾಸ್ಟ್ ಆಗಿ ಆಯ್ತು ಅಮ್ಮ ಕುಡಿತೀನಿ ಅಮ್ಮ ಆಯ್ಸ್ ನನ್ನ ಬಟ್ಲಿ ಎಲೆದಮ್ಮ ಬೇಜಾರ್ ಮಾಡ್ಕೋಬೇಡಿ ಕುಡಿ ಏನೋ ಮಾಯ ಮಾಡಿ ತುಂಬಾ ನೀವೇನೋ ಮಾಯ ಮಾಡಿ ಸಂತೋಷವಾಗಿ ಕುಡಿರಿ ಬೇಜಾರ್ಸ್ಕೊಂಡು ಕುಡಿಬೇಡಿ ಹೇಳಿದ ನೀವು ನಿಜವಾಗ್ಲೂ ಏನೋ ಮಾಡ್ತಾರೆ ಅಂತ ಆಕ್ಚುಲಿ ಆ ಎಲೆಯ ಘಮ ಒಂಚೂರು ಬರ್ತಾ ಇದೆ ಆಯ್ತಾ ಆದ್ರೆ ಅದು ನಮಗೆ ಪ್ಲೆಸೆಂಟ್ ಆಗಿದೆ ಯಾಕೆ ಅಂದ್ರೆ ಇದು ಕಲಸಕ್ಕರೆ ಮತ್ತು ಏಲಕ್ಕಿ ಇದರ ಘಮ ಅದನ್ನ ಓವರ್ ಲ್ಯಾಪ್ ಮಾಡಿರೋದ್ರಿಂದ ಕುಡಿಯೋದಿಕ್ಕೆ ಯಾವ ರೀತಿಯಾದಂತ ಬೇಜಾರು ಇಲ್ಲ ಮತ್ತೆ ಶಂಕೆಗಳು ಇಟ್ಕೋಬೇಡಿ ಆರಾಮಾಗಿ ಕುಡಿದ್ರಿ ನಾವು ಎದುರಿಗೆ ಕುಡಿದು ತೋರಿಸ್ಬಿಡ್ತೀವಲ್ಲ ಆತಂಕ ಬೇಡ ಅಂತ ಅದ್ಭುತವಾಗಿದೆ ಸೂಪರ್ ಸೊ ಇವೆಲ್ಲವನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ನಾವು ನಮ್ಮ ಪರಿಸರವನ್ನ ಬೆಳೆಸೋಣ ನಮ್ಮ 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 ಪ್ರಕೃತಿ ಮಾತೆಗೆ ಯಾವ ಧಕ್ಕೆ ಬರೆದರೋ ಹಾಗೆ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಆರೋಗ್ಯ ಆಹಾರ ವಿಭಾಗವನ್ನ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮಸ್ತೆ ಥ್ಯಾಂಕ್ ಯು ಮಾಡಲೇಬೇಕು ಮಾಡಲೇಬೇಕು ನಾನು ಮಾಡಲೇಬೇಕು ಹೌದು ಈಗ ಇಲ್ಲೊಂದು ಐಡಿಯಾ ಬಂದ್ಬಿಟ್ಟು ಒಂದು ತಲೆಗೆ ಒಂದು ಹೊಳಿತು ಅದನ್ನು ನಾನು ಇವಾಗ ಮಾಡಲೇಬೇಕು ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ನಳಪಾಕ ನಳಪಾಕದಲ್ಲಿ ಇವತ್ತು ನಾನು ಒಂದು ಸ್ಪೆಷಲ್ ಐಟಮ್ ಮಾಡಬೇಕು ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಈಗ ಎಲ್ಲ ಹೋಗಿ ತಿನ್ಕೊಂಬಂದಲ್ಲ ಅದು ಯಾಕೋ ಏನೋ ಮೊಸರು ವಡೆ ತಿನ್ನಬೇಕು ಅನಿಸ್ತು ನನಗೆ ಅಂದರೆ ದಹಿ ವಡಾ ಅಂತಾರಲ್ಲ ಬಟ್ ದಹಿ ವಡ ಎಲ್ಲ ಕಡೆ ಸಿಗುತ್ತೆ ನಾನು ಮಾಡ್ಕೋಬೋದು ಅದೇನು ಏನೋ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡೆ ಆಗ ನನ್ನ ತಲೆಗೆ ಒಂದು ಐಡಿಯಾ ಹೊಳಿತು ಅದನ್ನು ಇವತ್ತು ಇಲ್ಲಿ ಮಾಡ್ತಾಯಿದ್ದೀನಿ ಓಕೆ ಅದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ ದಹಿ ಬಜ್ಜಿ ದಹಿ ವಡ ತಿಂದಿರ್ತೀರ ನೀವು ನಾನು ಇವತ್ತು ಮಾಡೋದು ದಹಿ ಬಜ್ಜಿ ಓಕೆ ಚೆನ್ನಾಗಿಲ್ಲ ಹೆಸರು ದಹಿ ಬಜ್ಜಿಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಸುಮಾರು 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಓಕೆ ಈ ಕಡಲೆ ಹಿಟ್ಟು ಜೊತೆಗೆ 1 ಸ್ಪೂನಷ್ಟು ಜೀರಿಗೆ 1-3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಆಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾ ಒಂಚೂರು ಹಚ್ಚಮೆಣಸಿನ ಪುಡಿ ಒಂಚೂರು ಜೀರಿಗೆ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೂಂದಿ ಕಾಳು ಒಂದಷ್ಟು ಮೊಸರು 1 ಲೀಟ್ರಷ್ಟು ಮೊಸರು ಒಂದು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ವಲ್ಪ ಕ್ಯಾರೆಟ್ ತುರಿ ಜೊತೆಗೆ ಕರಿಯೋದಿಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಈಗ ದಹಿ ಬಜ್ಜಿ ಮಾಡೋಕ್ಕೆ ಶುರು ಮಾಡೋಣ ಓಕೆ ಫಸ್ಟ್ ಏನು ಮಾಡಬೇಕು ಅಂದರೆ 1 ಹಿಟ್ಟು ಕಲಸ್ಕೋಬೇಕು ಓಕೆ ಸೊ ಏನು ಮಾಡೋಣ ಅಂದರೆ ಇಲ್ಲಿ ಒಂದು ಬೌಲ್ ಇದೆ ಈ ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಓಕೆ ಈ ಕಡಲೆ ಹಿಟ್ಟಿಗೆ ನಾವು ಸ್ವಲ್ಪ ಜೀರಿಗೆ ಓಕೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ ಓಕೆ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡಾ ಓಕೆ 1 ಸ್ವಲ್ಪ ಹಚ್ಚಮೆಣಸಿನ ಪುಡಿ ಓಕೆ ಖಾರಕ್ಕೆ ನಾನು ಮೆಣಸಿನಕಾಯಿ ಹಾಕಿದ್ದೀನಿ ಆದರೂ ಕಲರ್ ಚೆನ್ನಾಗಿರುತ್ತೆ ಅಂತ ಒಂದು ಚೂರು ಅದು 1 ಚೂರು ಜೀರಿಗೆ ಪುಡಿ ಓಕೆ ಆಮೇಲೆ ಹಸಿ ಈರುಳ್ಳಿ ಓಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಾಯಿತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿಗೆ ಅದಕ್ಕೆ ಕಲಸ್ಕೋಬೇಕು ಓಕೆ
ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕೋಣ. ಓ ಸಾರಿ, ಮೋಸ್ಟ್ ಇಂಪಾರ್ಟೆಂಟ್, ಇದಕ್ಕೆ ಉಪ್ಪೇ ಹಾಕಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಓಕೆ, ನಿಧಾನಕ್ಕೆ ಚೂರ್ಚೂರೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ರಪಾರ್ ಅಂತ ಹುಯ್ಕೋಬೇಡಿ, ಸಖತ್ ಕಷ್ಟ ಆಗುತ್ತೆ. ಮತ್ತೆ ಇಟ್ಟು ಗಿಟ್ಟು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಈ ಥರ ಕಲಸ್ಕೋಬೇಕು, 10 ನಿಮಿಷ ಬಿಟ್ಬಿಡೋಣ. ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕಾಯಿಸ್ಕೊಳ್ಳೋಣ. ಓಕೆ, ನಾನು ಬಳಸ್ತಾ ಇದ್ದೀನಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈ ಫ್ರೀಡಮ್ ರಿಫೈನ್ಡ್ ಆಯಿಲ್ ಎಷ್ಟು ಹೆಲ್ದಿ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ನೋಡಿ, ಬೇಕಾದ್ರೆ ನೀವು ಎಣ್ಣೆ ಅಬ್ಸರ್ವ್ ಮಾಡಿ, ಅದು ನೋಡೋಕ್ಕೆ ಭಾಳ ಲೈಟ್ ಕಲರು, ಇದರ ಪರಿಮಳ ಕೂಡ ಭಾಳ ಲೈಟಾಗಿರುತ್ತೆ, ವೆರಿ ಲೆಸ್ ಓಡರ್. ಇದರಿಂದ ಏನಪ್ಪ ಅಂದರೆ ಉಪಯೋಗ, ಇದು ಲೈಟಾಗಿರುತ್ತೆ ದೇಹಕ್ಕೆ. ಓಕೆ, ಆಮೇಲೆ ಎಣ್ಣೆಯಲ್ಲಿ ಕರೆದಾಗ ಅದು ಲೆಸ್ ಗ್ರೀಸಿ, ಅಂದರೆ ಎಣ್ಣೆ ಅಂಟ್ಕೊಳ್ಳಲ್ಲ ನಾವು ಕರೆದಿದ್ದ ಐಟಮ್ಗೆ. ಹಾಗಾಗಿ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದಿದು. ಅದಕ್ಕೆ ನಾನು ಯಾವಾಗಲೂ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ ಬಳಸೋದು. ಇದು ಫ್ರೀಡಮ್ ರಿಫೈನ್ಡ್ ಆಯಿಲ್ ಕಾಯಬೇಕು, ಇದು ಸ್ವಲ್ಪ ನೆನಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಟಿಪ್, ಎಲ್ರಿ ಹಣ್ಣಾಗಿದೆ, ಅದು ಹಣ್ಣಾಕಿನ್ನು ಒಂದಿನ ಬೇಕು. ನಾನು ಇವತ್ತು ಬಾಳೆಹಣ್ಣು ತಿನ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ, ಹೋಗಪ್ಪ ನಾನು. ರೆಡಿಯೇ, ನನ್ನ ಹತ್ರ ಐಡಿಯಾ ಇದೆ. ಐಡಿಯಾನ? ಏನು? ಈ ಪಾತ್ರೆ ಆ ಕಡೆ ಇಡ. ಇದೆ ಏನ್ ಮಾಡ್ತಿದ್ದೀರಾ ರೆಡಿಯೇ? ಈಗ ತಿನ್ನ. ತಮಾಷೆ ಮಾಡ್ತಿದ್ದೀರಾ? ತಿಂದು ನೋಡೆ. ಸೂಪರ್ ನೀವು. ಹೆಂಗೆ ನನ್ನ ತಲೆ? ತಲೆನಾ? ಅದು ತಾಮ್ರದ ತಪ್ಪಲೆ, ತಗೊಂಡೋಗಿ ಅಮೆರಿಕನ್ ಮ್ಯೂಸಿಯಂ ಅಲ್ಲಿ ಇಡಬೇಕು. ಗ್ರೇಟ್ ಅಪ್ಪ ನೀವು. ಗೊತ್ತಾಯ್ತಲ್ಲ, ಬಾಳೆಹಣ್ಣು ಹಣ್ಣಾಗೋಕೆ ಇನ್ನೂ 2-3 ದಿನ ಬೇಕಾಗುತ್ತೆ ಅಂತ ಅನುಮಾನ ಇದ್ರೆ ಸ್ವಲ್ಪ ಬೆಂಕಿ ಕಾವು ಕೊಟ್ರೆ ಹಣ್ಣಾಗುತ್ತೆ. ಸಿಂಪಲ್ ಐಸೆ. ಓಕೆ, ಇಲ್ಲಿ ಎಣ್ಣೆ ಕಾಯ್ತಾ ಇದೆ, ಇದು ನೆನೀತಾ ಇದೆ. ಇಷ್ಟರಲ್ಲಿ ನಾವು ಮೊಸರು ಬಜ್ಜಿಗೆ ಬೇಕಾಗಿರುವ ಮೊಸರನ್ನು ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ಗಂಟು ಇರಬಾರ್ದು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೀಟ್ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಹಚ್ಚಮೆಣ್ಸಿನ ಪುಡಿ, ಓಕೆ, ಒಂದು 1/4 ಸ್ಪೂನಷ್ಟು ಹಚ್ಚಮೆಣ್ಸಿನ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು, ಓಕೆ, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ, ಸಕ್ಕರೆ ಒಂಚೂರು ಮುಂದಿರಬೇಕು, ಸ್ವಲ್ಪ ಲೈಟಾಗಿ ಸ್ವೀಟ್ ಇರಬೇಕು, ಅದು ಅದೇ ಮಜಾ ಅದು. ಓಕೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಇದು ರೆಡಿ ಆಯಿತು. ಈ ಕಡೆ ಎಣ್ಣೆ ಕಾದಿದೆ, ಒಂಚೂರು ಬಿಟ್ಟು ನೋಡೋಣ. ಎಸ್, ವೆರಿ ಗುಡ್. ಈಗೇನು ಮಾಡಬೇಕು ಅಂದರೆ, ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಕೈ ಒದ್ದೆ ಮಾಡಿಕೊಂಡು ಒಂದೊಂದು ಉಂಡೆ ಹಿಂಗೆ ಹಾಕಬೇಕು. ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡಿ ಕರಿಬೇಕು. ಉರಿ ಕಡಿಮೆ ಮಾಡೋಣ. ಸಣ್ಣ ಉರಿನಲ್ಲಿ ಅದು ಒಳಗೆಲ್ಲ ಚೆನ್ನಾಗಿ ಬೇಯೋ ಹಾಗೆ ಕರಿಬೇಕು. ಇಟ್ಟರೆ ಉಕ್ಕಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ನೊರೆ ನೊರೆ ಆಗಿ ಎಣ್ಣೆ ಹೊರಗಡೆ ಉಕ್ಬಿಟ್ರೆ ಕಷ್ಟ. ಹಾಂ, ನೋಡೋಕ್ಕಂತೂ ಸಖತ್ತಾಗಿದೆ. ಈ ಕಡೆ ನಾನು ನೀರನ್ನು ಕುದಿಯಕ್ಕಿಟ್ಟಿದ್ದೀನಿ, ಚೆನ್ನಾಗಿ ಕುದ್ದಿದೆ. ಇದನ್ನು ಆಫ್ ಮಾಡ್ಬಿಡೋಣ. ಓಕೆ, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕರಿಬೇಕು, ಒಳಗಡೆ ಎಲ್ಲ ಬೇಯಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಓಕೆ, ಒಂದು ಕಾಲದಲ್ಲಿ ನಾನು ಸೆಕೆಂಡ್ ಹ್ಯಾಂಡ್ ಸದಾಶಿವ ಆಗಿದ್ದೆ. ಸೆಕೆಂಡ್ ಹ್ಯಾಂಡ್ ಸದಾಶಿವ ಅಂತ ಯಾಕೆ ಹೇಳಿದೆ ಅಂದರೆ, ನನಗೆ ಈ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನು ಕೊಂಡ್ಕೊಳ್ಳೋ ಶೋಕಿ ಇತ್ತು.
ಸರಿ ಭಾನುವಾರ ಆದರೆ ಸಾಕು ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲ್ಗೆ ಹೋಗ್ಬಿಟ್ಟು ರಸ್ತೆ ಪಕ್ಕದಲ್ಲಿ ಇಟ್ಟಿರ್ತಾರಲ್ಲ ಅಲ್ಲಿ ಕೂತ್ಕೊಂಡು ಒಂದೊಂದೇ ಪುಸ್ತಕ ಹುಡುಕಿ ಹುಡುಕಿ ಕೊಂಡ್ಕೊಳ್ತಾ ಇದ್ದೆ. ಆ ಥರ ಆದಾಗ ಒಂದ್ಸಲ ಒಂದು ವಿಚಿತ್ರ ನಡೀತು. ಅಲ್ಲಿ ಒಂದು ಪುಸ್ತಕ ಇತ್ತು, ಹೆಂಡತಿಯನ್ನು ಪಟಾಯಿಸುವುದು ಹೇಗೆ ಅಂತ. ನನಗೆ ಶಾಕ್ ಆಯಿತು, ಏನೇ ಇದು ಹೆಂಡತಿನ ಪಟಾಯಿಸೋದು ಹೇಗೆ ಅಂತ ಪುಸ್ತಕ ಬರೆದ್ಬಿಟ್ಟಿದಾರ, ನಾವು ಇದನ್ನು ಓದ್ಬಿಟ್ಟು ಹೆಂಡತಿನ ಪಟಾಯಿಸ್ಬೇಕಾ ಅಂದೆ. ಅದಕ್ಕೆ ಆ ಪುಸ್ತಕದವನು ಪುಸ್ತಕ ಅಂಗಡಿಯವನು, ರೇ ಸರಿಯಾಗಿ ನೋಡ್ರಿ ಅಲ್ಲಿ ಸಣ್ಣ ಅಕ್ಷದಲ್ಲಿ ಪಕ್ಕದಲ್ಲಿ ಬರ್ದಿಲ್ವಾ ಬೇರೆಯವರ ಹೆಂಡತಿಯನ್ನು ಅಂತ. ಅದು ನಾನು ನೋಡಿದೆ, ಓ ಸಣ್ಣ ಅಕ್ಷದಲ್ಲಿ ಬೇರೆಯವರ ಹೆಂಡತಿಯನ್ನು ಪಟಾಯಿಸುವುದು ಹೇಗೆ ಅಂತ ಇತ್ತು. ಓ ಇದನ್ನ ಮನೆಗೆ ತಗೊಂಡಾದ್ರೆ ನನ್ನ ಹೆಂಡತಿ ನನಗೆ ಬೆಣ್ಣೆ ಬಿಡ್ತಾಳೆ, ಇಲ್ಲಾಂದರೆ ಅವಳು ಈ ಥರ ಸೆಕೆಂಡ್ ಹ್ಯಾಂಡ್ ಬಗ್ ಅಂಗಡಿಗೆ ಬಂದ್ಬಿಟ್ಟು ಬೇರೆಯವರ ಗಂಡಂದ್ರನ್ನ ಪಟಾಯಿಸುವುದು ಹೆಂಗೆ ಅಂತ ಓದ್ಬಿಟ್ಟ. ಪುಸ್ತಕ ತೊಗೊಂಬಿಟ್ರಿ ಏನಪ್ಪ ಅಂತ ತೊಗೊಳ್ಳೇ ಇಲ್ಲ. ಆಮೇಲೆ ಇನ್ನೊಂದ್ಸಲಿ ಏನಾಯ್ತು ಗೊತ್ತಾ, ಇನ್ನೊಂದ್ಸಲಿ ಒಂದು ಹಂಗೆ ಪುಸ್ತಕದ ಅಂಗಡಿಗೆ ಹೋಗಿದ್ದಾಗ ಕೋಟ್ಯಾಧೀಶ್ವರ ಆಗುವುದು ಹೇಗೆ ಅಂತ ಇತ್ತು. ಹಾ, ಕೋಟ್ಯಾಧೀಶ್ವರ ಆಗೋದಕ್ಕೆ ಒಂದು ಫಾರ್ಮುಲಾ ಇದೆಯಾ, ಫ್ಯಾಂಟಾಸ್ಟಿಕ್ ಅಂದ್ಬಿಟ್ಟು ಆ ಪುಸ್ತಕ ಕೈ ತಗೊಂಡೆ. ನೋಡಿದ್ರೆ ಹಳೇ ಪುಸ್ತಕ, ಫ್ರಂಟ್ ಕವರ್ ಇದೆ, ಹಿಂದ್ಗಡೆ 10 ಪೇಜ್ ಇಲ್ಲವೇ ಇಲ್ಲ. 100 ಪೇಜ್ ಪುಸ್ತಕದಲ್ಲಿ 90 ಪೇಜೇ ಇತ್ತು. ನಾನು ಅಂಗಡಿಯವನ್ನ ಕೇಳಿದೆ, ಏ ಏನೇ ಇದು, ಅಲ್ಲ 100 ಪೇಜಿನ ಪುಸ್ತಕ ಕೋಟ್ಯಾಧೀಶ್ವರ ಆಗೋದು ಹೇಗೆ ಅಂತ. ಕಲ್ತ್ಕೋಬೇಕು ಅಂತ ತೆಗೆದು ನೋಡಿದ್ರೆ ಕೊನೆ 10 ಪೇಜ್ ಇಲ್ಲವೇ ಇಲ್ವಲ್ಲ ಅಂದೆ. ಅದಕ್ಕೆ ಅವನು ಭಾಳ ಚೆನ್ನಾಗಿ ಉತ್ತರ ಕೊಟ್ಟೆ, ರೇ ಸ್ವಾಮಿ ಕೋಟ್ಯಾಧೀಶ್ವರ ಆಗೋದು ಹೇಗೆ ಅನ್ನೋದು 100 ಪೇಜಿನ ಪುಸ್ತಕ, ಅದರಲ್ಲಿ ಕಡೆ 10 ಪೇಜ್ ಇಲ್ಲ. ಇರಲಿ ಬಿಡ್ರಿ, 90 ಲಕ್ಷ ಓನರ್ ಆಗ್ರಿ ನೀವು ಅಂದ. ಹಿಂಗೆ ಇಲ್ಲಿ ನಾನು ಬಿಸಿ ನೀರು ಇಟ್ಕೊಂಡಿದ್ದೀನಿ, ಓಕೆ, ಚೆನ್ನಾಗಿ ಬಿಸಿ ಮಾಡಿ ನೀರು ಇಟ್ಕೊಂಡಿದ್ದೀನಿ. ಈಗೇನು ಮಾಡ್ತೀನಿ ಅಂದರೆ ಇದರಲ್ಲಿ ಚೆನ್ನಾಗಿ ಬೆಂದಿರೋದನ್ನು ಒಂದಷ್ಟು ಸೆಲೆಕ್ಟ್ ಮಾಡ್ತೀನಿ. ಉದಾಹರಣೆಗೆ ಇದು 4, ಇದನ್ನು ಡೈರೆಕ್ಟಾಗಿ ಬಿಸಿನೀರಲ್ಲಿ ಹಾಕ್ತೀನಿ, ಓಕೆ. ಇದು ನೀರು ಹೀರ್ಕೋಬೇಕು, ನೀರು ಹೀರ್ಕೊಂಡ್ಮೇಲೆ ಅದು ಒಳಗೋಗುತ್ತೆ, ಚೆನ್ನಾಗೆ ಸಿಂಕ್ ಆಗುತ್ತೆ. ಅದನ್ನು ತೆಗೆದು ತಣ್ಣೀರಿಗೆ ಹಾಕ್ಬೇಕು, ಯಾಕೆಂದರೆ ನಾವು ಹಿಂಡಬೇಕು ಅದನ್ನು, ಓಕೆ. ಹಿಂಡಬೇಕು ಅಂದರೆ ಅದು ಮೆತ್ತಗಿರಬೇಕು, ಆರಿರಬೇಕು. ಸೊ ಇದನ್ನೇನು ಮಾಡ್ತೀವಿ ಅಂದರೆ ಇದನ್ನು ತಗೊಂಡು ಹಿಂಗೆ ಹಿಂಡ್ಬಿಟ್ಟು ಮೊಸರಲ್ಲಿ ಹಾಕ್ಬೇಕು, ಓಕೆ. ನೋಡಿದ್ರೆ ಇದು ಇಲ್ಲಿ ಇರಲಿ, ನಮ್ಮ ದಹಿ ಬಜ್ಜಿ ರೆಡಿ ಆಯಿತು. ಇದನ್ನು ಟೇಸ್ಟ್ ಮಾಡೋದು ಹೆಂಗೆ ಅಂದರೆ ಇದಕ್ಕೆಲ್ಲ ಒಂಚೂರು ಪ್ರಿಪ್ರೇಷನ್ ಮಾಡ್ಕೋಬೇಕು, ಓಕೆ. ಸೊ ನಾನು ಪ್ರಿಪ್ರೇಷನ್ ಮಾಡ್ಕೋತೀನಿ, ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ದಹಿ ಬಜ್ಜಿ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆಹಿಟ್ಟು, ಜೀರಿಗೆ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಅಡುಗೆ ಸೋಡಾ, ಅಚ್ಚೆ ಮೆಣಸಿನ ಪುಡಿ, ಜೀರಿಗೆ ಪುಡಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸುತ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಕಲಸಿದ ಹಿಟ್ಟನ್ನು 10 ನಿಮಿಷ ನೆನೆಯಲು ಇಡಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಇಡಿ. ಒಂದು ಬೌಲ್ಗೆ ಮೊಸರು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಸ್ವಲ್ಪ ಅಚ್ಚೆ ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಹೊಂದುವಂತೆ ಮಿಕ್ಸ್ ಮಾಡಿ. ಬಾಣಲೆಯಲ್ಲಿನ ಎಣ್ಣೆ ಕಾದ ಮೇಲೆ ಮಿಕ್ಸ್ ಮಾಡಿದ ಬಜ್ಜಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯುವಂತೆ ಕರೆಯಿರಿ. ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಕರೆದ ಬಜ್ಜಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ಅದನ್ನು ತಣ್ಣೀರಿನಲ್ಲಿ ಹಾಕಿ ನಂತರ ಬಜ್ಜಿಗಳನ್ನು ಹಿಂಡಿ. ಹಿಂಡಿದ ಬಜ್ಜಿಗಳನ್ನು ಬೌಲ್ನಲ್ಲಿರುವ ಮೊಸರಿನ ಮಿಶ್ರಣಕ್ಕೆ ಹಾಕಿ ಸಣ್ಣ ಸಣ್ಣ ಕಪ್ಗಳಿಗೆ ಬಜ್ಜಿ, ಮೊಸರು, ಮೇಲೆ ಅಚ್ಚೆಮೆಣಸಿನ ಪುಡಿ, ಜೀರಿಗೆ ಪುಡಿ, ತುರಿದ ಕ್ಯಾರೆಟ್ ಹಾಗೂ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಜೊತೆಗೆ ಬೂಂದಿ ಕಾಳನ್ನು ಹಾಕಿ ಸರ್ವ್ ಮಾಡಿ ಸವಿಯಿರಿ. ಈಗ ಇದನ್ನ ಸರ್ವ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬಜ್ಜಿ, ಅದಕ್ಕೆ ಮೊಸರು, ಓಕೆ. ಲುಕ್ ಎಟ್ ದಟ್. ಇದರ ಮೇಲೆ ಒಂದು ಸ್ವಲ್ಪ ಅಚ್ಚಮೆಣಸಿನ ಪುಡಿ ಸುಮ್ಮನೆ ಹಂಗೆ ಉದುರಿಸ್ಬೇಕು, ಒಂದು ಸ್ವಲ್ಪ ಜೀರಾ ಪೌಡ್ರ್ ಹಂಗೆ ಉದುರಿಸ್ಬೇಕು, ಓಕೆ. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟು ಸುಮ್ಮನೆ ಅಲ್ಲಿ ಅಲ್ಲಲ್ಲಲ್ಲಲ್ಲಿ ಉದುರಿಸ್ಬೇಕು. ಒಂಚೂರೇ ಚೂರು ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬೇಕು. ಆಪ್ತ ಮಿತ್ರ, ಅಯ್ಯೋ 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 ಏನು ರುಚಿ ಕೊಡ್ತಾನೆ ಅಂದರೆ ಅಡುಗೆಗೆ, ಓಕೆ. ಇದ್ರ ಮೇಲೆ ಒಂದು ಸ್ವಲ್ಪ ಬೂಂದಿ ಕಾಳು ಸುಮ್ಮನೆ ಹಂಗೆ 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 ಉದುರಿಸ್ಬೇಕು, ಓಕೆ. ಈಗ ಇದನ್ನು ತಿನ್ನಬೇಕು, ಸಿಂಪಲ್. ಹಾಂ ನೋಡಿ, ಸ್ಪೂನ್ ಹಾಕ್ತಿದ್ದಾಗ ಹಂಗೆ ಕಟ್ಟಾಗ್ಬಿಡುತ್ತೆ. ವಾವ್,
ಸಕ್ಕತ್ತಾಗಿದೆ. ಮಜವಾಗಿದೆ. ಒಂದು ಆ ಪಕೋಡನೇ ಮಜ. ಬಾಯಿಗೆ ಹಾಕೊಂಡ ತಕ್ಷಣ ಜೀರಿಗೆ ಮೆಣಸಿನ ಪುಡಿ ಇವೆರಡರ ಫ್ಲೇವರ್ ಫಸ್ಟ್ ಕ್ಲಾಸ ಬರುತ್ತೆ. ಜೀರಿಗೆ ಫ್ಲೇವರ್ ಅಂತೂ ಫಸ್ಟ್ ಕ್ಲಾಸ ಬರುತ್ತೆ. ಆಮೇಲೆ ಮೆತ್ತಗಿದೆ ಅದು ಬಜ್ಜಿ. ಆಮೇಲೆ ಈ ಮೊಸರು, ಅದ್ರದ್ದು ಒಂಥರ ಸ್ವೀಟ್ನೆಸ್ಸು, ಒಂಥರ ಖಾರ. ಅಯ್ಯೋ ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ನನಗೆ ಸಾಹಿತ್ಯ, ಕಲೆ, ನಾಟಕಗಳಲ್ಲಿ ತುಂಬ ಆಸಕ್ತಿ ಇದೆ. ನನಗೆ ಸಾಹಿತ್ಯ, ಕಲೆ, ನಾಟಕಗಳಲ್ಲಿ ತುಂಬ ಆಸಕ್ತಿ ಇದೆ. ನನ್ನವಳಿಗೂ ಅಷ್ಟೇ. ಅವೆಲ್ಲವನ್ನ ಸಹಿಸಿಕೊಳ್ಳುವ ಆ ಶಕ್ತಿ ಇದೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದೇ ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಇಮೇಲ್ ಅಡ್ರೆಸ್ ಮತ್ತು ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕೋ ಪ್ರೆಸೆಂಟೆಡ್ ಬೈ ಹೈಯರ್ ಬಾಟಮ್ ಮೌಂಟೆಡ್ ರೆಫ್ರಿಜರೇಟರ್ಸ್ ಮತ್ತು ಕಿಸಾನ್ ಪೀನಟ್ ಬಟರ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಮತ್ತು ಝೊಮ್ಯಾಟೊ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗ್ತೀನಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್.